ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಬಂಗಾರಮ್ಮನ ಪಾತ್ರವನ್ನು ನಿಭಾಯಿಸ್ತಿರುವಂತಹ ಮಂಜು ಭಾಷಿಣಿಯವರು ಎಲ್ಲರಿಗೂ ಗೊತ್ತೇ ಇದ್ದಾರೆ. ಮಂಜು ಭಾಷಿಣಿಯವರು 20 ದಶಕಗಳಿಂದ ಚಿತ್ರರಂಗ ಹಾಗೂ ಕಿರುತೆರೆಯಲ್ಲಿ ಸಕ್ರಿಯರಾಗಿರ್ತಾರೆ. ಮಧ್ಯೆ ಸ್ವಲ್ಪ ಗ್ಯಾಪ್ ತೆಗೆದುಕೊಂಡಿದ್ರು, ಮತ್ತೆ ಈಗ ಕಮ್ಬ್ಯಾಕ್ ಆಗಿದ್ದಾರೆ. ಮಂಜು ಭಾಷಿಣಿಯವರು ಸಿಲ್ಲಿಲಲ್ಲಿ ಎಂಬ ಧಾರಾವಾಹಿಯ ಮುಖಾಂತರ ಲಲಿತಾಂಬ ಪಾತ್ರ, ಈ ಪಾತ್ರದಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಆದವರು. ಲಲಿತಾಂಬ ಅಂತ ಹೇಳಿದ್ರೇನೆ ಗೊತ್ತಾಗೋದು, ಮಂಜು ಭಾಷಿಣಿ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. ಇವರು ಅಷ್ಟರ ಮಟ್ಟಿಗೆ ಆ ಒಂದು ಪಾತ್ರವನ್ನು ನಿಭಾಯಿಸಿದ್ರು ಅಂತಾನೆ ಹೇಳ್ಬೋದು. ಇನ್ನು ಮಂಜು ಭಾಷಿಣಿಯವರು ಸಿನಿಮಾಗಳಿಗಿಂತ ಕಿರುತೆರೆಯಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ. ಕೆಲವು ಸಿನಿಮಾಗಳಲ್ಲಿ ಕೂಡ ಇವರು ನಟಿಸಿರ್ತಾರೆ, ಆದರೆ ಬೆರಳೆಣಿಕೆಯಷ್ಟು ಸಿನಿಮಾಗಳಲ್ಲಿ ಮಾತ್ರ ಇವರು ನಟಿಸಿರ್ತಾರೆ ಅಂತ ಹೇಳ್ಬೋದು. ಇನ್ನು ಈ ವಿಡಿಯೋದಲ್ಲಿ ಅವರ ಪತಿ ಮತ್ತು ಮಗನನ್ನು ನೀವು ನೋಡ್ಬೋದು. ಮಂಜು ಭಾಷಿಣಿಯವರ ಮಧುರ ಕ್ಷಣಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ನಿಮಗೆಲ್ಲರಿಗೂ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಅಭಿನಯಿಸ್ತಿರುವ ಬಂಗಾರಮ್ಮನ ಪಾತ್ರ ಮಂಜು ಭಾಷಿಣಿಯವರು ಅಭಿನಯಿಸ್ತಾ ಇದ್ದಾರೆ. ಈ ಪಾತ್ರ ನಿಮಗೆ ಇಷ್ಟನಾ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.